ತಾವುಗಳು ನಮ್ಮ ತಾಲೂಕು ಘಟಕಗಳ ಅಧ್ಯಕ್ಷರುಗಳಿಗೆ ಎಮ್ ಎಲ್ ಎ ಚುನಾವಣೆಯಲ್ಲಿ ನಿಂತವರಿಗೆ ಒಂದು ಮನವಿ ಮಾಡ್ತೇನೆ. ತಕ್ಷಣ ಇನ್ನೊಂದು 5-6 ದಿವಸದಲ್ಲಿ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡಿದ್ದಾರೆ, ನಾನು ಎಲ್ಲರನ್ನೂ ಚೇರ್ಮನ್ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ನಿಗಮ ಮಂಡಳಿ ಅಧ್ಯಕ್ಷರು ಮಾಡಲಿಕ್ಕಾಗೋದಿಲ್ಲ, ಕೆಲವರನ್ನ ಅಧ್ಯಕ್ಷರು ಮಾಡಲಿಕ್ಕೂ ಈ ಜಿಲ್ಲೆಯಿಂದ ಪ್ರಯತ್ನ ಪಡ್ತೀನಿ. ಅದರ ಜೊತೆಗೆ ಕೆಲವರಿಗೆ ದೊಡ್ಡ ದೊಡ್ಡ ಬೋರ್ಡ್ ಕಾರ್ಪೊರೇಷನ್ಗಳಲ್ಲಿ ಒಂದು ಡೈರೆಕ್ಟರ್ ಮಾಡಲಿಕ್ಕೆ ಏನು ಅವಕಾಶಗಳಿದ್ದಾವೆ. ಅದಕ್ಕೆ ನನಗೆ ನೀವಿನೊಂದು 4-5 ದಿನದೊಳಗೆ ತಕ್ಷಣ ಹೆಸರುಗಳನ್ನು ಕಳಿಸ್ಕೊಡ್ಬೇಕು. ನಾನು ನರಸಿಂಹಸ್ವಾಮಿ ಅವರಿಗೆ ಮನವಿ ಮಾಡ್ತೇನೆ, ವಿಶೇಷವಾಗಿ ತಾವು ಸ್ವಲ್ಪ ಆದಷ್ಟು ಬೇಗ ಎಲ್ಲ ಜಿಲ್ಲಾ ಘಟಕಗಳಿಂದ ಚಾಮರಾಜನಗರ ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ದುಡಿಮೆ ಮಾಡ್ತಕ್ಕಂಥವ್ರು ಯಾರಿದ್ದಾರೆ, ಈ ಪಕ್ಷಕ್ಕೆ ನಿಷ್ಠೆಯಿಂದ 20-30 ವರ್ಷ ದುಡಿಮೆ ಮಾಡಿದಂಥವ್ರು, ಈ ಪಕ್ಷದಿಂದ ಏನೂ ಪಡೆದೇ ಇದ್ದಂಥವ್ರು ಇದ್ದಾರೆ ಈ ಪಕ್ಷದೊಳಗೆ, ಅಂಥವ್ರನ್ನ ಗುರುತಿಸಿ ದಯವಿಟ್ಟು ತಕ್ಷಣ 4-5 ದಿವಸದಲ್ಲಿ ನನಗೆ ಮಾಹಿತಿಗಳನ್ನು ಕೊಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಸಾರಾಮಹೇಶ್ ಅವರಿಗೆ, ವಿಶ್ವನಾಥ್ ಅವರಿಗೆ, ನಮ್ಮ ಶಾಸಕ ಮಿತ್ರಗಳಿಗೆ ಮನವಿ ಮಾಡ್ತೇನೆ. ಯಾಕೆ ನನ್ನಿಂದ ಮುಂದೆ ಸುತ್ತ ಜಾಸ್ತಿ ಸುತ್ತಾರಲ್ಲ, ಅವ್ರ ಹೆಸರನ್ನು ಸ್ವಲ್ಪ ಕಡಿಮೆ ಮಾಡಿ ಪರವಾಗಿಲ್ಲ, ಸ್ವಲ್ಪ ದೂರ ಆಯಿತು ನನ್ನ ಪರವಾಗಿ ಕೆಲಸ ಮಾಡ್ತಾರೆ, ನನ್ನ ಹತ್ರಕ್ಕೆ ಬರದೆ ಕೆಲಸ ಮಾಡೋ ಪುಣ್ಯಾತ್ಮರು ಬಹಳ ಜನ ಇದ್ದಾರೆ ದೇವೇಗೌಡರ ಕಾಲದಿಂದ. ಅಂಥವ್ರನ್ನ ಒಂದು ಪಟ್ಟಿಯನ್ನು ಸಿದ್ಧ ಮಾಡಿ ತಕ್ಷಣ ನನಗೆ 4-5 ದಿನದಲ್ಲಿ ಕೊಡಬೇಕು. ನನಗೆ ಇವತ್ತು ತಿರುಮನ್ ನರಸಿಂಹಸ್ವಾಮಿ ಅವರು ಸೇರ್ಕೊಂಡೇ ಇರ್ತಾರೆ ಅದರೊಳಗೆಲ್ಲ ತಲೆ ಕೆಡಿಸ್ಕೋಬೇಕು. ಅದರಿಂದ ಇದೆಲ್ಲವನ್ನ ಇವತ್ತು ದಯವಿಟ್ಟು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಕಳೆದ ಬಾರಿ 2006 ನಾನು ಕಾರ್ಯಕರ್ತರಿಗೆ ಏನೂ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ಅವತ್ತಿದ್ದ ಸನ್ನಿವೇಶಗಳು ಬೇರೆ, ಇವತ್ತು ಒಂದು ರೀತಿಯ ಸನ್ನಿವೇಶಗಳಿದ್ದರು. ಇವತ್ತು ನಿಮ್ಮೆಲ್ಲರನ್ನ ಗುರುತಿಸಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆ ಏನಿದೆ, ಸಮಯ ವ್ಯರ್ಥ ಮಾಡ್ಕೊಳಕ್ಕೆ ಹೋಗಬೇಡಿ. 4-5 ದಿವಸದಲ್ಲಿ ನನಗೆ ಎಲ್ಲ ಒಂದು ಪಟ್ಟಿಗಳನ್ನು ಹೆಸರುಗಳನ್ನು ಕೊಡಬೇಕು ಅಂತಕ್ಕಂಥ ಮನವಿ ಮಾಡಿ ಇವತ್ತು ಅಕ್ರಮ ಸಕ್ರಮದ ಬಗ್ಗೆ ನಮ್ಮ ಚರವೇಗೌಡರೇನು ಹೇಳ್ತಾ ಇದ್ದಾರೆ, ಮೈಸೂರಿನ ಕೆಲವು ಬಡಾವಣೆಗಳಲ್ಲಿರ್ತಕ್ಕಂಥ ಅನಧಿಕೃತ ಕಟ್ಟಡಗಳ ವಿಷಯದಲ್ಲಿ, ರೆವಿನ್ಯೂ ಬಡಾವಣೆಗಳ ವಿಷಯದಲ್ಲಿ ಕೆಲವು ತೀರ್ಮಾನ ಆಗಬೇಕು. ವಿಜಯಶ್ರೀಪುರದ್ದು ಜಿ ಡಿ ದೇವೇಗೌಡರು ಎಲ್ಲ ಸೇರಿ ನನ್ನ ಕೆಲವು ಅಲ್ಲಿಯ ನಿವಾಸಿಗಳ ಜೊತೆ ಚರ್ಚೆ ಮಾಡಿದ್ದಾರೆ, ಇದೆಲ್ಲ ಸರಿಪಡಿಸ್ಕೊಡ್ತಕ್ಕಂಥ ನನ್ನ ಕರ್ತವ್ಯ ಇದೆ ಅಂತಕ್ಕಂಥದ್ದನ್ನು ಚಿಕ್ಕಣ್ಣವ್ರಿಗೆ ಆಯ್ತು. ಅದು ಎಲ್ಲ ಎಲ್ಲರನ್ನು ನೋಡ್ತೀವಿ ಬಾ, ನಾನು ಎಲ್ಲರ ಬಗ್ಗೆನೂ ಗೌರವಯುತವಾಗಿ ನಡೆಸ್ಕೊಳ್ಳೋದು ನಮ್ಮ ಜವಾಬ್ದಾರಿ, ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಹರೀಶ್ ನಮ್ಮ ಹರೀಶ್ ಹೇಳ್ತಕ್ಕಂಥದ್ದು 18-19 ತಾರೀಕಿನ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಯುವಕರುಗಳಿಲ್ಲ ದೊಡ್ಡದು ಎಲ್ಲ ಇದ್ದೀರಿ, ಎಲ್ಲರ ಹೆಸರನ್ನು ಹೇಳೋಕೆ ಹೋಗಲ್ಲ, ಬಸವಣ್ಣ ಇರ್ಬೋದು, ಇಲ್ಲಿ ಎಲ್ಲ ನಾಯಕರು ನಿಂಗಪ್ಪನವರು ಎಲ್ಲರೂ ಇದ್ದಾರೆ, ಎಲ್ರಿಗೂ ಮನವಿ ಮಾಡ್ತೀನಿ 19 ತಾರೀಕಿನ ಕಾರ್ಯಕ್ರಮವು ಅತ್ಯಂತ ಸ್ವಲ್ಪ ಯಶಸ್ವಿಯಾಗಿ ನಡೀಲಿ. ಇವತ್ತು ಸಾರಾಮಹೇಶ್ ಅವರು ನನಗೆ ಒತ್ತಾಯ ಹಾಕೋರು, ಜಿ ಟಿ ದೇವೇಗೌಡರು ಒತ್ತಾಯ ಹಾಕೋರು, ತುಮಕೂರೆಲ್ಲ ಬೇಡ ಇಲ್ಲಿ ಮೈಸೂರಿನಲ್ಲೇ ಮಾಡಿ ಅಂತೇಳಿ, ಸಾರಾಮಹೇಶ್ ಅವರ ಒತ್ತಾಯಕ್ಕೋಸ್ಕರಲೇ, ಜಿ ಟಿ ದೇವೇಗೌಡರ ಒತ್ತಾಯಕ್ಕೋಸ್ಕರಲೇ ಈ ಬಾರಿಯ ಒಂದು ಕಾರ್ಯಕ್ರಮ ಮೈಸೂರಿನಲ್ಲೇ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ನಿಮ್ಮಗಳ ಸಹಕಾರ ಯಾರು ಅವೆಲ್ಲ ಜೋರ ಅದೆಲ್ಲ ನೋಡೋಣ, ವರ್ಣದ್ದು ಎಲ್ಲ ಸರಿ ಮಾಡೋಣ ಬಾ, ನಾನು ವರ್ಣದ್ದೆಲ್ಲ ಸರಿ ಮಾಡೋಣ, ಅವೆಲ್ಲ ತಲೆ ಎಲ್ಲ ತಾಲೂಕನ್ನು ನೋಡ್ಕೋತೀನಿ ನಾನು. ಈಗ ತಾಯಿ ಚಾಮುಂಡೇಶ್ವರಿ ನನಗೇನೋ ಶಕ್ತಿ ಕೊಟ್ಟಿರೋದನ್ನ ಎಲ್ಲ ವಿಧಾನಸಭಾ ಕ್ಷೇತ್ರದ ಬಗ್ಗೆನೂ ಸ್ವಲ್ಪ ಆ ಶಕ್ತಿ ದಾರಿ ಎರಿದ್ದೇನಂತೆ ತಲೆ ಕೆಡಿಸ್ಕೋಬೇಕು ಸ್ವಲ್ಪ, ಯಾಕೆಂದ್ರೆ ನನಗೆ ಒತ್ತಡ ಕೆಲಸದ ಒತ್ತಡಗಳಿದ್ದರಿಂದ ನೋಡಲಿಕ್ಕಾಗಿಲ್ಲ, ಎಲ್ಲ ಸರಿಪಡಿಸೋಣ ಅಂತಕ್ಕಂಥ ಮಾತೇಳಿ ನಿಮ್ಮೆಲ್ಲರಿಗೆ ಒಂದು ಸೈಡ್ ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತು.